ಮೀಟರ್ ಬಡ್ಡಿ ದಂಧೆ ಮತ್ತು ಇಸ್ಪೀಟ್ ದಂಧೆಯಲ್ಲಿ ಹೆಸರು ಮಾಡಿದ್ದ ಅರುಣ್ ಕುಮಾರ್ ಮತ್ತು ಯತೀಶ ಇಡೀ ಕೆಆರ್ ಪೇಟೆಯನ್ನೇ ಆವರಿಸಿಕೊಂಡಿದ್ರು ಕಣ್ರಿ. ಆದ್ರೆ ಮುಂದೊಂದು ದಿನ ಆ ದಂಧೆಯೇ ಅವರಿಗೆ ಮುಳುವಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಅದರಲ್ಲೂ ಜೈಲಲ್ಲಿ ಕೂತಿರೋ ಪುಡಿ ರೌಡಿಯೊಬ್ಬನ ಅಟ್ಟಹಾಸ ಈ ಮಟ್ಟಿಗೆ ಪೊಲೀಸರನ್ನ ಶೇಕ್ ಮಾಡುತ್ತೆ ಅಂತ ಯಾರು ಅಂದುಕೊಂಡಿರಲಿಲ್ಲ. ಎಸ್, ಮಂಡ್ಯ ಜಿಲ್ಲೆ ಕೆಆರ್ ಪೇಟೆಯಲ್ಲಿ ಇಸ್ಪೀಟ್ ದಂಧೆ ಹೆಗ್ಗಿಲ್ಲದೆ ನಡೀತಿದೆ. ಆ ದಂಧೆಗೆ ಪೊಲೀಸರು ಸಹ ಪರೋಕ್ಷವಾಗಿ ಸಾಥ್ ನೀಡುತ್ತಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಕಳೆದ ಶುಕ್ರವಾರ ನಡೆದ ಗ್ಯಾಂಗ್ ವಾರ್ ನೋಡಿದ್ರೆ ಅದು ನಿಜ ಇರಬೇಕು ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಅರುಣ್ ಕುಮಾರ್ ಮತ್ತು ಯತೀಶ ಇದೇ ವಿಚಾರಕ್ಕೆ ಸಾಕಷ್ಟು ಬಾರಿ ಜಗಳ ಮಾಡಿಕೊಂಡಿದ್ದಾರೆ. ಅದಕ್ಕೆ ಎಸ್ಪಿ ಅವ್ರಿಗೂ ಮತ್ತೆ ಐಜಿ ಅವ್ರಿಗೂ ಈ ವಿಚಾರವನ್ನು ಮುಟ್ಟಿಸಿ ಇದಕ್ಕೇನಾದ್ರೂ ಒಂದು ಬುದ್ಧಿ ಹಾಕ್ತೇವೆ ಹೋಗ್ಬಿಟ್ರೆ ನಾಳೆ ಈ ತಾಲೂಕಿನ ಏನಾಗ್ತದೆ ಅನ್ನೋ ಭಯ ಬೆಳೀತಾ ಇರ್ತದೆ. ಅದಕ್ಕೆ ನಾನು ಐಜಿ ಮಾತಾಡ ಮಾಡ್ತಿದ್ದೀನಿ. ಮಾಜಿ ಶಾಸಕ ಚಂದ್ರಶೇಖರ್ ಹೇಳ್ತಾ ಇರೋದು ನೂರಕ್ಕೆ ನೂರು ಸತ್ಯ ಕಣ್ರಿ. ಮಂಡ್ಯ ಜಿಲ್ಲೆ ಕೆಆರ್ ಪೇಟೆಯಲ್ಲಿ ಇವತ್ತಿಗೂ ಇಸ್ಪೀಟ್ ದಂಧೆ ಹೆಗ್ಗಿಲ್ಲದೆ ನಡೀತಿದೆ. ಆ ದಂಧೆಯನ್ನ ನಡೆಸ್ತಾ ಇರೋರು ಇದೆ ಅರುಣ್ ಕುಮಾರ್ ಅಂಡ್ ಯತೀಶ್. ಯತೀಶ್ ಕೂಡ ಒಬ್ಬ ರೌಡಿ ಶೀಟರ್ ಕಣ್ರಿ. ಕೆಆರ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿರೋ ಯತೀಶ್ ಮೀಟರ್ ಬಡ್ಡಿ ವ್ಯವಹಾರ ಮಾಡ್ತಾನೆ. ಇನ್ನು ಅರುಣ್ ಕುಮಾರ್ ಕೂಡ ಮೀಟರ್ ಬಡ್ಡಿ ವ್ಯವಹಾರ ಮಾಡ್ತಿದ್ದವನೇ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಹಲವಾರು ಬಾರಿ ಮಾರಿ ನಡೆದಿದೆ. ಅದು ತಾರಕಕ್ಕೇರಿ ಈಗ ಯತೀಶನಿಗೆ ಹಾಕಿದ್ದ ಸ್ಕೆಚ್ ಮಿಸ್ ಆಗಿ ಆತನ ಸೋದರ ರಾಜೇಶ ಬಲಿಯಾಗಿದ್ದಾನೆ. ರಾಜೇಶನನ್ನ ಕೊಂದ ಪಾತ್ರಿಗಳು ಎಸ್ಕೇಪ್ ಆಗೋಕ್ಕೂ ಸ್ಕೆಚ್ ಹಾಕಿದ್ರು. ಆದ್ರೆ ಅದಕ್ಕೂ ಮುಂಚೆ ಪೊಲೀಸರ ಹಾಕಿದ ಸ್ಕೆಚ್ಗೆ ಪಾತ್ರಿಗಳು ಸಿಕ್ಕಿ ಬಿದ್ದಿದ್ದಾರೆ. ಐವರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇಷ್ಟಕ್ಕೆ ಪೊಲೀಸರ ಕಾರ್ಯಾಚರಣೆ ಮುಗಿಯೋದಿಲ್ಲ. ಅರುಣ್ ಕುಮಾರ್ ತಂದೆ ಮತ್ತು ಚಿಕ್ಕಪ್ಪನ ಮೇಲೆ ಹಲ್ಲೆ ಮಾಡಿರೋ ಪಾತಕಿಗಳ ಮೇಲೂ ಕಂಡಿಟ್ಟಿದ್ದಾರೆ. ಸದ್ಯ 40 ಜನರನ್ನ ಠಾಣೆಗೆ ಕರೆಸಿ ವಿಚಾರಣೆ ಮಾಡಿದ್ದಾರೆ. ಆದ್ರಿಂದ ಜೈಲಿನಲ್ಲಿರೋ ಅರುಣ್ ಕುಮಾರ್ ತನ್ನ ತಂದೆ ಮತ್ತು ಚಿಕ್ಕಪ್ಪನ ಮೇಲೆ ಹಲ್ಲೆ ಮಾಡಿರೋರ್ನ ಸುಮ್ಮನೆ ಬಿಡೋದಿಲ್ಲ ಅನ್ನೋ ಸಂದೇಶವನ್ನ ಅದಾಗಲೇ ಯತೀಶನ ಕಳಿಸಿದ್ದಾನೆ ಅನ್ನೋ ಮಾತುಗಳು ಕೂಡ ಇವೆ. ಎಸ್, ಪೊಲೀಸರು ಈಗಲೇ ಎಚ್ಚೆತ್ತುಕೊಳ್ಳಬೇಕಿದೆ. ಇಲ್ಲವಾದ್ರೆ ಕೆಆರ್ ಪೇಟೆ ಪಟ್ಟಣದಲ್ಲಿ ಮತ್ತೆ ರಕ್ತದ ಹೋಕುಳಿ ಆಡಿದ್ರೂ ಡೌಟ್ ಇಲ್ಲ. ಶುಕ್ರವಾರ ನಡೆದ ಘಟನೆ ಬಗ್ಗೆ ಆತಂಕಕ್ಕೆ ಒಳಪಟ್ಟಿರೋ ಕೆಆರ್ ಪೇಟೆ ಜನ ಹೇಳಿದ್ದೀಗೆ ಈಗಾಗ್ರೆ ಮುಂದಿನ ದಿನಗಳಲ್ಲಿ ಹೆಂಗೆ ನಮ್ಮ ಟೌನಲ್ಲಿ ಇಂಥ ವಾತಾವರಣನೇ ನಾವು ನೋಡಿರಲಿಲ್ಲ, ಕಂಡಿರಲಿಲ್ಲ. ಆದ್ರೆ ಇವತ್ತು ಈ ಆಯ್ತಿರೋ ಪರಿಸ್ಥಿತಿ ನೋಡಿದ್ರೆ ನಮಗೆ ನಿಜವಾಗ್ಲೂ ನಾವೆಲ್ಲರೂ ತಲೆ ತಗ್ಸುವಂಥ ವಿಚಾರ. ಆದ್ರಿಂದ ನಾವೆಲ್ಲರನ್ನೂ ಕೈ ಮುಗಿದು ಕೇಳ್ಕೊಳ್ಳೋದು, ಪ್ರಾರ್ಥನೆ ಮಾಡೋದಷ್ಟೇ. ನಮ್ಮ ಟೌನಿನ ಸೌಹಾರ್ದತೆಯನ್ನು ನಾವು ಎಲ್ಲರೂ ಸೇರ್ಕೊಂಡು ಕಾಪಾಡ್ಕೊಳ್ಳೋಣ. ಇದರಿಂದ ಹೆಂಡತಿ ಮಕ್ಕಳಿಗೆ, ಹಿರಿಯರಿಗೆ, ತಂದೆ ತಾಯಿಯರಿಗೆ, ಮಕ್ಕಳಿಗೆ ಎಲ್ಲರಿಗೂ ನೋವು ಕೊಡ್ತಾ ಇದೆ. ಇದ್ರ ಬಗ್ಗೆ ಎಲ್ಲರೂ ಕೂತು ಸಮಾಲೋಚನೆ ನಡೆಸಬೇಕು. ನಾವುಗಳೆಲ್ಲ ಕೂತು ಏನನ್ನು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೇನೆ. ಸದ್ಯ ಕೆಆರ್ ಪೇಟೆ ಟೌನ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಐವರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಆದ್ರೆ ಅರುಣ್ ಕುಮಾರ್ ತಂದೆ ಮತ್ತು ಚಿಕ್ಕಪ್ಪನ ಮೇಲೆ ಹಲ್ಲೆ ಮಾಡಿದ ಪಾತಕಿಗಳನ್ನ ಅರೆಸ್ಟ್ ಮಾಡಿಲ್ಲ. ಆದಷ್ಟು ಬೇಗ ಅವರನ್ನ ಅರೆಸ್ಟ್ ಮಾಡಿ ಕೆಆರ್ ಪೇಟೆ ಪಟ್ಟಣದಲ್ಲಿ ಮತ್ತೆ ಇಂಥ ಘಟನೆ ನಡೆಯದಂತೆ ನೋಡಿಕೊಳ್ಳೋ ಜವಾಬ್ದಾರಿ ಪೊಲೀಸರ ಮೇಲಿದೆ. ರೌಡಿಗಳ ಅಟ್ಟಹಾಸದಿಂದ ರಣಾಂಗಣವಾಗಿರೋ ಕೆಆರ್ ಪೇಟೆಯಲ್ಲಿ ಈಗ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಈಗ ಬಿದ್ದಿರೋ ಬಲಿಗೆ ಮತ್ತೊಂದು ಸೇಡಿನ ಬಲಿ ಬೀಳೋ ಲಕ್ಷಣಗಳು ಗೋಚರವಾಗ್ತಿವೆ.
ಅದನ್ನ ತಪ್ಪಿಸಿ ರೌಡಿಗಳ ಅಟ್ಟಹಾಸವನ್ನ ಮಟ್ಟ ಹಾಕೋ ಜವಾಬ್ದಾರಿ ಅಲ್ಲಿನ ಪೊಲೀಸರ ಮೇಲಿದೆ. ಇದು ಇವತ್ತಿನ ಸ್ಕೆಚ್. ಈಗ ಜನಶ್ರೀ ಫೋಕಸ್ ಫ್ಯಾನ್ಸ್.